दिल्ली दंडयात्रेगे सूट हाकलिद्दारे सिद्धरामय्य पादयात्रेगे 80 पंचे खरीदिसिद्द सिद्धू सूट धरिसि शाक कोड्तिरोदेके ಭವಿಷ್ಯದ ಸಿಎಂ ಹೊಸ ಡ್ರೆಸ್ ಕೋಡ್ ನಲ್ಲಿ ಕಾಣಿಸಿಕೊಳ್ಳುತ್ತಾರ ಬಾಬಾ ಸಾಹೇಬರ ಮೇಲಿನ ಅಭಿಮಾನದಿಂದಲೇ ಸಿದ್ದು ಸೂಟ್ ಹಾಕ್ತಾರ ಇಷ್ಟೆಲ್ಲ ಪ್ರಶ್ನೆಗಳು ಉದ್ಭವಿಸೋದಕ್ಕೆ ಕಾರಣವಾಗಿರೋದು ಎರಡು ಸೂಟ್ ಹೌದು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹೊಸ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಕಾಂಗ್ರೆಸ್ ನಲ್ಲಿ ಭವಿಷ್ಯದ ಸಿಎಂ ಯಾರು ಎಂಬ ಚರ್ಚೆಯ ನಡುವೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹೊಸ ಸೂಟ್ ಖರೀದಿ ಮಾಡಿದ್ದಾರೆ ಬೆಂಗಳೂರಿನ ಲಖನ್ ಮೆನ್ಸ್ ಡಿಸೈನರ್ ಸ್ಟುಡಿಯೋಗೆ ತಮ್ಮ ಆಪ್ತರ ಜೊತೆಗೆ ಭೇಟಿ ನೀಡಿದ ಸಿದ್ದರಾಮಯ್ಯ ಎರಡು ಸೂಟುಗಳನ್ನು ಖರೀದಿ ಮಾಡಿದರು ಸಹಜವಾಗಿ ಸಿದ್ದರಾಮಯ್ಯ ಸೂಟ್ ಧರಿಸುವುದಿಲ್ಲ ವಿದೇಶಿ ಪ್ರವಾಸದ ಸಂದರ್ಭದಲ್ಲಿ ಮಾತ್ರ ಅಪರೂಪಕ್ಕೆ ಸೂಟ್ ಅನ್ನು ಧರಿಸುತ್ತಾರೆ ಉಳಿದ ಸಂದರ್ಭದಲ್ಲಿ ತಮ್ಮ ಎಂದಿನ ಡ್ರೆಸ್ ಕೋಡ್ ನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಗುರುವಾರ ನಗರದ ಲಖನ್ ಮೆನ್ಸ್ ಡಿಸೈನರ್ ಸ್ಟುಡಿಯೋಗೆ ತೆರಳಿದ ಸಿದ್ದರಾಮಯ್ಯ ಎರಡು ಸೂಟ್ಗಳನ್ನು ಖರೀದಿ ಮಾಡಿದರು ಅಂಗಡಿಯಲ್ಲಿ ಸೂಟ್ಗಳನ್ನು ಧರಿಸಿ ಟ್ರಯಲ್ ನೋಡಿದರು ಇತ್ತೀಚೆಗೆ ಸಿದ್ದರಾಮಯ್ಯ ನಗರದ ಬಟ್ಟೆ ಅಂಗಡಿಗೆ ತೆರಳಿ ಸುಮಾರು 80ಕ್ಕೂ ಅಧಿಕ ಖಾದಿ ಶರ್ಟ್ ಹಾಗೂ ಪಂಚೆ ಖರೀದಿ ಮಾಡಿದ್ದರು ಅಧಿವೇಶನದ ಸಂದರ್ಭದಲ್ಲಿ ಸದನದಲ್ಲೂ ಈ ವಿಚಾರ ಸ್ವಾರಸ್ಯಕರ ಚರ್ಚೆಗೆ ಗ್ರಾಸವಾಗಿತ್ತು ಏನು ಜಾಸ್ತಿ ಬಟ್ಟೆ ಖರೀದಿ ಮಾಡಿದ್ದೀರಿ ಅದು ಯಾರ್ಯಾರಿಗೆ ಎಂದು ಸ್ಪೀಕರ್ ಕಾಗೇರಿ ಸಿದ್ದರಾಮಯ್ಯ ಅವರ ಕಾಲೆಳೆದಿದ್ದರು ಇದಕ್ಕೆ ಉತ್ತರಿಸಿದ ಸಿದ್ದರಾಮಯ್ಯ ಯಾರಿಗೂ ಇಲ್ಲ ನಂಗೊಬ್ಬನಿಗೆ ಮನೆಯಲ್ಲಿ ಸಣ್ಣ ಮಕ್ಕಳಿಲ್ಲ ದೊಡ್ಡ ಮಗ ಇರೋದು ಅವನ ಬಟ್ಟೆ ಅವನೇ ತಗೋತಾನೆ ಹೆಣ್ಮಕ್ಕಳು ಅವರೇ ತಗೋತಾರೆ ನನ್ನ ಬಟ್ಟೆ ನಾನೇ ಯಾವಾಗಲೂ ತಗೊಳ್ಳೋದು ಎಂದಿದ್ದರು ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅನ್ನೋ ಸಿದ್ದು ಸೂಟ್ ಹಾಕೋದು ಅಂಬೇಡ್ಕರ್ ಮೇಲಿನ ಗೌರವ ಹಾಗೂ ಅಭಿಮಾನದ ಕಾರಣಕ್ಕೆ ಅನ್ನೋದು ಬಹುಪಾಲು ಮಂದಿಗೆ ಗೊತ್ತಿಲ್ಲ ಇನ್ನು ದಿಲ್ಲಿ ದಂಡಯಾತ್ರೆಗಾಗಿಯೇ ಸಿದ್ದರಾಮಯ್ಯ ಸೂಟ್ ಧರಿಸುತ್ತಿದ್ದಾರ 2023ಕ್ಕೆ ಮುಂದಿನ ಸಿಎಂ ಸಿದ್ದರಾಮಯ್ಯ ಹೊಸ ಗೆಟಪ್ನಲ್ಲಿ ಕಾಣಿಸಿಕೊಳ್ಳುತ್ತಾರ ಕಾಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ